नमस्कार नीवु नोड्ता इरोदु वी टीवी ना सुद्दिगळु निमगेल्लरिगू स्वागत सुस्वागत स्नेहितरे केजीएफ ना वन प्रोफेशनल ऑनलाइन न्यूज चानल अंद्रे वी टीवी न्यूज मात्रने मरीदरे चानल अन्ना सब्सक्राइब माड्कोळ्ळि एल्ला सुद्दिगळन्ना इंस्टेंट आगि अपडेट आगि फॉलो माड्बेकंद्रे फेसबुक व्हाट्सएप ट्विटर हागू इंस्टाग्राम ना लिंक अन्नु डिस्क्रिप्शन अल्लि नीडिदीनि क्लिक माड्कोळ्ळि फॉलो माड्कोळ्ळि अपडेट आगिरि केजीएफ ना एल्ला सुद्दि बरुत्ते इवत्तु ना विशेष सुद्दि For home services, urgent wanted. Salary starting from 12,000 up to 20,000. Male and female, home nurses, babysitters, and caretakers. Job at Bangalore and Chintamani. Salary with food and accommodation. Contact immediately 9890-23-7558. Ashok Nagar Raste. Ye Narditu. Erat Savarda Hadimur. Hadar Nail Ne Tariku March Singh. Havatu. अशोक नगर रस्ते सोहन्स बिल्डिंग हागू हले गोल्ड फील्ड होटल बिल्डिंग हलवार बिल्डिंग अन्ना डेमोलिशन मारतारे बेळगे आवत्तिन शासकराद वै संपंगे अवरु नेतृत्वदल्लि इदु नडेदिदे सरकारदिंद अनुदान तंदिद्दु नावु अंतारे 2017 25ನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಮಾಜಿ ಶಾಸಕರಾದ ವೈ ಸಂಪಂಗಿ ಅವರನ್ನ ನಮ್ಮ ಚಾನೆಲ್ ಅಲ್ಲಿ ಫಸ್ಟ್ ಟೈಮ್ ಅಶೋಕ್ ನಗರ್ ಬಗ್ಗೆ ಮಾತಾಡ್ತಾರೆ ನಮ್ಮ ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಮಾಡಿದೀವಿ ಅದನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅವತ್ತು ಅವರು ಹೇಳೋದು ಯಾರು ಇದನ್ನ ನಿಲ್ಲಿಸಿದ್ದು ಕೇಸ್ ಹಾಕಿದ್ದು ಯಾರು ಡೆವಲಪ್ಮೆಂಟ್ಸ್ ಅನ್ನ ಸ್ಟಾಪ್ ಮಾಡಿದ್ದು ಯಾರು ಅಂತ ಪ್ರಶ್ನೆ ಎತ್ತಾರೆ ನಾವು ಡೆವಲಪ್ಮೆಂಟ್ ಗೋಸ್ಕರ ತಂದಿದ್ದ ದುಡ್ಡುಗಳೆಲ್ಲ ಯಾರು ಸ್ಟಾಪ್ ಮಾಡಿದ್ದು ಅಂತ ಅದಕ್ಕೆ ಅಕ್ಟೋಬರ್ 17ನೇ ತಾರೀಕು 2017 ಅಕ್ಟೋಬರ್ ತಿಂಗಳು 2017 ನಲ್ಲಿ ಎಸ್ ರಾಜೇಂದ್ರನ್ ಮಾಜಿ ಶಾಸಕ ಅವರು ಅವತ್ತು ಎಕ್ಸ್ಪ್ಲೈನ್ ಮಾಡ್ತಾರೆ ಏನು ನಡೆದಿತ್ತು ಯಾಕೆ ಸ್ಟೇ ತಗೊಂಡಿದ್ದು ಅಶೋಕ್ ನಗರ್ ರಸ್ತೆ ಕಾಮಗಾರಿ ಏನಾಗಿದೆ ಅನ್ನೋದು ಬಗ್ಗೆ ಕ್ಲಿಯರ್ ಮಾಹಿತಿ ನೀಡಿದ್ದಾರೆ ಅದನ್ನು ನಮ್ಮ ಚಾನೆಲ್ ನಲ್ಲಿ ಟೆಲಿಕಾಸ್ಟ್ ಮಾಡ್ತೀವಿ ಅದರನ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಬಹುದು ನಂತರ ಮೇ 1ನೇ ತಾರೀಕು 2019 ರಲ್ಲಿ ಪಬ್ಲಿಕ್ ಒಪಿನಿಯನ್ ತಗೊಂಡಿದ್ವಿ ಈವನ್ ದೋ ವಿ ಹ್ಯಾವ್ ಟೇಕನ್ ಪಬ್ಲಿಕ್ ಒಪಿನಿಯನ್ ಆನ್ 2017 ಅಕ್ಟೋಬರ್ ಮತ್ತೆ ಇನ್ನೊಂದು ಸಾರಿ ಮೇ ತಿಂಗಳು 10ನೇ ತಾರೀಕು 2019 ರಂದು ಎಂಎಲ್ಎ ಪಿಡಬ್ಲ್ಯೂಡಿ ಆಫೀಸರ್ ಅನ್ನ ಭೇಟಿ ಮಾಡ್ತಾರೆ ಈಗ ಪ್ರೆಸೆಂಟ್ ಎಂಎಲ್ಎ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು ಭೇಟಿ ಮಾಡ್ತಾರೆ ಪಿಡಬ್ಲ್ಯೂಡಿ ಆಫೀಸರ್ ಅನ್ನ ಭೇಟಿ ಮಾಡಿ ಅಲ್ಲಿ ಒಂದು ಮ್ಯಾಪ್ ಹಳೆ ಮ್ಯಾಪ್ ತಗೊಂಡು ಈ ಮ್ಯಾಪ್ ಬಗ್ಗೆ ಚರ್ಚೆ ಮಾಡ್ತಾರೆ ಅದರ ಲೈವ್ ವಿಡಿಯೋನು ನಿಮಗೆ ಲಿಂಕ್ ಅಲ್ಲಿ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ನೋಡಬಹುದು 25ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 2019 ರಲ್ಲಿ ರೂಪಕಲಾ ಎಂ ಶಶಿಧರ್ ಅವರು ಪ್ರೊಟೆಸ್ಟ್ ಮಾಡ್ತಾರೆ ಪಿಡಬ್ಲ್ಯೂಡಿ ಆಫೀಸ್ ಮುಂದೆ ಈ ಪ್ರೊಟೆಸ್ಟ್ ಮುಂದುವರಿಯುತ್ತೆ ರೋಡ್ ಗಳಲ್ಲಿ ಬರ್ತಾರೆ ಕೋಲಾರ ಅಲ್ಲಿ ಕೋಲಾರ ಮೇನ್ ರೋಡ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಅವತ್ತು ಮಳೆ ಬೀಳ್ತಾ ಇದೆ ಏನಕ್ಕೆ ಈ ಪ್ರೊಟೆಸ್ಟ್ ಅಂದ್ರೆ ಅಶೋಕ್ ನಗರ್ ರೋಡ್ ಆ 230 ಮೀಟರ್ ಕ್ಲಿಯರ್ ಆಗಬೇಕು ಅಲ್ಲಿ ರೋಡ್ ನ ಕೆಲಸ ಶುರು ಆಗಬೇಕು ಡಿಸಿ ಆದೇಶ ಮಾಡಬೇಕು ಅಂತಲ್ಲ ಮುಂದೆ ಕೋರಿಕೆಗಳನ್ನು ಇಟ್ಟು ಡಿಸಿ ನೀವು ನೇರವಾಗಿ ಬರ್ತಾರೆ ಬಂದು ಅವರಿಗೆ ಸಮಾಧಾನ ಹೇಳಿ ನಾವು ಮಾಡ್ತೀವಿ ಅಂತ ತಿಳಿಸ್ಬಿಟ್ಟು ಹೋಗ್ತಾರೆ 4 ದಿನ ಮುಂಚೆ 3 ದಿನ ಮುಂಚೆ ಅವರು ಮತ್ತೆ ಎಂಎಲ್ಎ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು ಪ್ರೊಟೆಸ್ಟ್ ಮಾಡ್ತಾರೆ ಕೋಲಾರ ಡಿಸಿ ಆಫೀಸ್ ಮುಂದೆ ಒಬ್ಬರೇ ನಿಂತ್ಕೊಂಡು ಸುಮಾರು 4-5 ಅವರ್ ಕಾಲ ಮಳೆಯಲ್ಲಿ ನಿಂತು ಅವರು ಪ್ರೊಟೆಸ್ಟ್ ಮಾಡ್ತಾರೆ ಈ ಅಶೋಕ್ ನಗರ್ ರೋಡ್ ಕೋಸಮ ಅದಕ್ಕೆ ಡಿಸಿ ಅವರು ಬಂದು ಅವರು ಆಶ್ವಾಸನೆ ನೀಡ್ತಾರೆ ಸೆಷನ್ ಆಗಿದ ತಕ್ಷಣ ನಾನು 100% ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ನೀಡಿದ್ದಾರೆ ಅದಕ್ಕೆ ಮುಂಚೆ ಯಾವ ಡಿಸಿನೂ ಆಶ್ವಾಸನೆ ನೀಡಿಲ್ಲ ಇಂಥ ಟೈಮಲ್ಲಿ ಮಾಡ್ತೀವಿ ಅಂತ ನೆಕ್ಸ್ಟ್ ನಿನ್ನೆ ಮಾಜಿ ಶಾಸಕರಾದ ವೈ ಸಂಪಂಗಿ ಅವರು ಪ್ರೆಸ್ ಮೀಟ್ ಕಾಲ್ ಮಾಡಿದ್ರು ಪ್ರೆಸ್ ಮೀಟ್ ಅಲ್ಲಿ ಅವರು ತಿಳಿಸಿದ್ದು ಈ ಕಾಮಗಾರಿ ನಾವೇ ಶುರು ಮಾಡಿದ್ದು ನಮ್ಮ ಸರ್ಕಾರನೇ ಅನುದಾನ ನೀಡಿತ್ತು ಆವತ್ತು ಇದ್ದ ಎಂಪಿ ಆದ ಕೆ ಎಸ್ ಮುನಿಯಪ್ಪ ಇದನ್ನ ಸ್ಟಾಪ್ ಮಾಡ್ತಾರೆ ಅಂತ ನಿನ್ನೆ ಹೇಳ್ತಾರೆ ಇದೆಲ್ಲ ನಾಟಕ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು ಕರೆಂಟ್ ಎಂಎಲ್ಎ ಅವರು ಮಾಡ್ತಾ ಇರೋದು ನಾಟಕ ಅಂತ ಎಲ್ಲ ಹೇಳಿ ಅವರು ಪ್ರೆಸ್ ಮೀಟ್ ನಿಂತಾರೆ ಇವತ್ತು ಆ ಭಾಗದ ಕೌನ್ಸಿಲರ್ ಮಾಜಿ ನಗರಸಭೆನ ಅಧ್ಯಕ್ಷರಾದ ರಮೇಶ್ ಕುಮಾರ್ ಜೈನ್ ಅವರು ಮಾತಾಡುವಾಗ ತಿಳಿಸ್ತಾ ಇದ್ದಾರೆ ಯಾರಾದ್ರೂ ಮಾಡ್ಲಿ ಊರಿಗೋಸ್ಕರ ಮಾಡಬೇಕು ಡೆವಲಪ್ಮೆಂಟ್ ಗೋಸ್ಕರ ಮಾಡಬೇಕು ಊರು ಚೆನ್ನಾಗಿರಬೇಕು ಅಂತಾನೆ ಮಾಡಬೇಕು ಇದರಲ್ಲಿ ಡ್ರಾಮಾಗಳು ಏನಿದೆ ಅಂತ ಅವರ ಕೋರಿಕೆಯನ್ನ ಮುಂದೆ ಇಡ್ತಾರೆ ಪಕ್ಷ ಸರ್ಕಾರ ಇದು ಎಲ್ಲ ಬಿಟ್ಬಿಟ್ಟು ಬರೀ ಈ ರೋಡ್ ಇದೊಂದು ಇಟ್ಕೊಂಡು ರಾಜಕೀಯ ಮಾಡೋದು ನ್ಯಾಯನ ಅನ್ನೋದು ಬಗ್ಗೆ ಅವರು ಕ್ಲಿಯರ್ ಮಾಹಿತಿ ನೀಡ್ತಾರೆ ಅಲ್ಲಿರುವ ಸಾರ್ವಜನಿಕರು ಅಶೋಕ್ ನಗರ್ ಅಕ್ಕಪಕ್ಕ ಇರುವ ಸಾರ್ವಜನಿಕರೆಲ್ಲ ಮಾತಾಡುವಾಗ ತಿಳಿಸಿದ್ದಾರೆ
ಶಾಸಕರು ಹೋರಾಟ ಮಾಡಿದಕ್ಕೆ ಧನ್ಯವಾದಗಳು. ಆಲ್ರೆಡಿ ವಿ ಹ್ಯಾವ್ ಟೋಲ್ಡ್ ದಿಸ್. ಇವತ್ತು ಶಾಸಕರು ಹೋರಾಟ ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳು. ಏನೇ ಆಗಲಿ ಈ 230 ಮೀಟರ್ ರಸ್ತೆ ಆಗಿಬಿಟ್ರೆ ನಮಗೆ ಸಾಕು. ಇದಕ್ಕೆ ಯಾರು ಮಾಡಿದ್ರು ಎಲ್ರಿಗೂ ನಮಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಆ ಭಾಗದ ಅಕ್ಕಪಕ್ಕ ಇರುವ ಅಶೋಕ್ ನಗರ ಫೋರ್ತ್ ಬ್ಲಾಕ್ ಈ ಕಡೆ ಅಕ್ಕಪಕ್ಕ ಇರುವ ಸಾರ್ವಜನಿಕರೆಲ್ಲ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಇಡೀ ಕೆಎಫ್ ಜನ ಪರವಾಗಿ ಆಟೋ ಚಾಲಕರವರು ತಿಳಿಸಿದ್ದಾರೆ. ಸೊ ದಿಸ್ ಇಸ್ ದಿ ಎಕ್ಸಾಕ್ಟ್ ಪಿಕ್ಚರ್ ವಾಟ್ ಹ್ಯಾಪನ್ ಸಿನ್ಸ್ 2013 17th March ಟು ಇವತ್ತಿನ ಡೇಟ್ 22 September 2020. ಹೋರಾಟಗಳು ಅನುದಾನ ತಂದಿದ್ದು, ಇವ್ರು ಸ್ಟಾಪ್ ಮಾಡಿಬಿಟ್ರು, ಅವ್ರು ಸ್ಟಾಪ್ ಮಾಡಿಬಿಟ್ರು, ಕೇಸ್ ಹಾಕ್ಬಿಟ್ರು, ಇದೆಲ್ಲ ರಾಜಕೀಯ ಅಂತ ನಿಮಗೆ ಕಾಣಿಸ್ಬಹುದು. ಸೊ ಇದನ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಎಲ್ಲ ಪ್ರತಿಯೊಂದು ಡೀಟೇಲ್ ಸಿನ್ಸ್ 2017 ವಾಟ್ ಎವರ್ ವಿ ಹ್ಯಾವ್ ಅಪ್ಡೇಟೆಡ್ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ತಾವು ನೋಡ್ಕೋಬಹುದು ಎಲ್ಲ ಡೀಟೇಲ್ಡ್ ನ್ಯೂಸ್ ಅಬೌಟ್ ಅಶೋಕ್ ನಗರ್. ವಿ ಹ್ಯಾವ್ ಸ್ಟಾರ್ಟೆಡ್ ಸಿನ್ಸ್ 2017 September 25th ನಾವು ಈ ಕೆಲಸದ ಮೇಲೆ ನಮ್ಮ ಬ್ಯಾಕ್ ಟು ಬ್ಯಾಕ್ ವೆನ್ ಎವರ್ ದೇರ್ ಸಂಬಡಿ ಹೂಸ್ ಕಮಿಂಗ್ ಇನ್ ಯಾವುದೋ ಒಂದು ಅಧಿಕಾರಿ ಬಂದು ಅಶೋಕ್ ನಗರ್ ರಸ್ತೆಯನ್ನು ವಿಸಿಟ್ ಮಾಡಿದ ಕೂಡಲೇ ಆ ರಿಯಾಕ್ಷನ್ಸ್ ಜನರ ರಿಯಾಕ್ಷನ್ಸ್ ಎಲ್ಲರೂ ನಿಮ್ಮ ಮುಂದೆ ಸಮರ್ಪಣೆ ಮಾಡಿದೆ. ಸೊ ಇವತ್ತು ಆ ಭಾಗದ ಸಾರ್ವಜನಿಕರು MLA ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಹೋರಾಟ ಮಾಡಿದ್ದಕ್ಕೆ. ಮಾಜಿ ನಗರಸಭೆನ ಸದಸ್ಯರು ನೌ ಫೋರ್ತ್ ಬ್ಲಾಕ್ ಜೈನ್ ವಾರ್ಡ್ನ ಕೌನ್ಸಿಲರ್ ಅವರು ರಮೇಶ್ ಕುಮಾರ್ ಜೈನ್ ಅವರು ರಾಜಕೀಯ ಬಾಂಡ್ ಬೇಡ, ರೋಡಲ್ಲಿ 15 ದಿನ ಕಾಲ ವೇಟ್ ಮಾಡ್ತೀನಿ, ಇನ್ನ 15 ದಿನ ಒಳಗಡೆ ಈ ರಸ್ತೆ ಸರಿಪಡಿಸಿಲ್ಲ ಅಂದ್ರೆ JCB ಇಟ್ಟು ನಾನು ಕೇಸ್ ಹಾಕೊಳ್ಳಕ್ಕೂ ತಯಾರಾಗಿದ್ದೀನಿ, ನಾನೇ ಹೊರತು ಬಿಡ್ತೀನಿ. ಇದರಲ್ಲಿ ರಾಜಕೀಯ ಮಾಡೋದು ಬೇಡ, ಒಂದು 230 ಮೀಟರ್ ರಸ್ತೆಯಲ್ಲಿ ಅಂತ ಹಿ ಹ್ಯಾಸ್ ಮೆನ್ಷನ್. ಬಿಟ್ ಇವತ್ತಿನ ಎಕ್ಸ್ಕ್ಲೂಸಿವ್ ಅಬೌಟ್ ಅಶೋಕ್ ನಗರ್ ರಸ್ತೆ. ಒಂದು ಚಿಕ್ಕ ಬ್ರೇಕ್, ನಂತರ ನೋಡೋಣ. ಬೆಸ್ಟ್ ಸೇವಿಂಗ್ಸ್ ಫಾರ್ ಯೋರ್ ಫ್ಯೂಚರ್, ಬೈ ಯೋರ್ ಪ್ಲಾಟ್ ಅಟ್ ಸಿಂಧು ನಗರ್, ಗೌತಮ್ ನಗರ್ 5th Cross ಎಕ್ಸ್ಟೆನ್ಷನ್. Book your premium villa plots today. Call 951-301-0900. Shri Bhagwan Mahavijayan College, Geeta Road, Robertson Pet. Admission now started for pre-university courses, undergraduation, post-graduation, CA, CS and ICWA courses. Call 08153-261-733. For a clear vision, computerized eye testing, only at Balaji Opticals, opposite to SBI Surajmul Circle. One-stop solution for your neuro and holistic problems. Dr. J. Mariyadas, near Municipal Ground, 1st Cross Road, Nehru English School, Urgampet. Quality education, professional teaching, CCTV based classrooms, Nehru English School, Urgampet. Transport facility with SMS updates. Admissions now open for pre-KG to 10th standard, Nehru English School, Urgampet. Busy city with busy citizens. Salva, food delivery anywhere in city. First time in KGF, food delivery app. Salva food delivery, download from Play Store and register today. Lakshmi Professional College, skill-based non-conventional courses. Admissions now open for 1 year diploma and primary teacher's training. 100% job placement. Eligibility, SSLC, PUC, pass or fail. For details, contact Nehru School, Urgampet. 7795344956, 8867120614. ಬೋಳು ತಲೆಯ ಸಮಸ್ಯೆನ, ಮೊಡವೆಗಳ ತೊಂದರೆ ಇದೆಯಾ, ಕಪ್ಪು ಕಲೆಗಳು ಸಹ ಇದೆಯಾ, ಚಿಂತೆ ಬಿಡಿ. 100% ನೈಸರ್ಗಿಕ ಹಾಗೂ ಗಿಡಮೂಲಿಕೆಗಳಿಂದ ತಯಾರಾದ ವೆಸಲಿನ್ ಹೆರ್ಬಲ್ ಬ್ಯೂಟಿ ಪ್ರಾಡಕ್ಟ್ಸ್ ನಿಮ್ಮ ಕೇಶವನ್ನು ಬಲವಾಗಿ ಹಾಗೂ ವೇಗವಾಗಿ ಬೆಳೆಯಲು ಸಹಾಯಕಾರಿ. ವೆಸಲಿನ್ ಹೆರ್ಬಲ್ ಬ್ಯೂಟಿ ಪ್ರಾಡಕ್ಟ್ಸ್ ನಿಯರ್ ಜುಬ್ಲಿ ಸ್ಕೂಲ್, ದೂರವಾಣಿ ನಗರ್, ಬೆಂಗಳೂರು. ಶ್ರೀ ದುರ್ಗಾಂಬ ಎಂಟರ್ಪ್ರೈಸಸ್, ಆಲ್ ಕೈಂಡ್ಸ್ ಆಫ್ ಪೈಂಟ್ಸ್, ಪೈಪ್ಸ್, ಪ್ಲಂಬಿಂಗ್, ಪ್ಲೇಔಟ್, ಗ್ಲಾಸ್, ಡೋರ್ ಅಂಡ್ ಫಿಟ್ಟಿಂಗ್ಸ್ ಅಂಡ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಟ್ ಹೋಲ್ಸೇಲ್ ರೇಟ್ ನಿಯರ್ ಮಹಾವಿಷ್ಣು ಕಲ್ಯಾಣ ಮಂಟಪ, ಪಾರಂದಹಳ್ಳಿ, ರಾಬರ್ಟ್ಸನ್ ಪೇಟ್, KGF. ಡ್ರಗ್ಸ್ ಡಿ ಅಡಿಕ್ಷನ್ ಸೆಂಟರ್, ಉಚಿತ ವೈದ್ಯಕೀಯ ಸಹಾಯಕ್ಕಾಗಿ ಶ್ರೀ ರಮಣ ಮಹರ್ಷಿ ಟ್ರಸ್ಟ್, ಪಾರಂದಹಳ್ಳಿ ರಸ್ತೆ, ಅವರ ಮದ್ಯವ್ಯಸನಿಗಳ ಪುನರ್ವಸತಿ ಕೇಂದ್ರವನ್ನು ಸಂಪರ್ಕಿಸಿ. ಇಲ್ಲಿ ಮದ್ಯವ್ಯಸನಿಗಳಿಗೆ ಮದ್ಯಪಾನದಿಂದ ಮುಕ್ತಿ ಪಡೆಯಲು ಕುಟುಂಬ ಹಾಗೂ ಸಾಮೂಹಿಕ ಕೌನ್ಸಿಲಿಂಗ್,
ವಸತಿ ಆಹಾರಗಳೊಂದಿಗೆ ಉಚಿತವಾಗಿ ನೀಡಲಾಗುವುದು. 8892496295ಗೆ ಕರೆ ಮಾಡಿ ಇಂದೆ ಕುಳಿತಾ ಬಿಡಿ, ನಿಮ್ಮ ಹಾಗೂ ನಿಮ್ಮ ಕುಟುಂಬ ಜೀವನವನ್ನು ಉಳಿಸಿ. ಹೇಳಿ, ನಮ್ಮಪ್ಪ ಮಾಡಿರೋ ತಪ್ಪು, ಈ ಕ್ಷೇತ್ರ ಜನಕ್ಕೆ ನಮ್ಮಪ್ಪ ತಪ್ಪು ಮಾಡಿದ್ರು, ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು, ಓಟ್ ತಕೊಂಡು ಇವರು ಸುಳ್ಳು ಹೇಳಿ ಅಧಿಕಾರಕ್ಕೆ ಹೋದ್ರು ಅಂತೇಳಿ ನಿಮ್ಮ ಅಪ್ಪನ ವಿರುದ್ಧ ಮಾತಾಡ್ರಿ. ಯಾಕೆ ಬಿಜೆಪಿ ಸರ್ಕಾರದ ವಿರುದ್ಧ, ಬಿಜೆಪಿ ಎಂಪಿಯರ್ ವಿರುದ್ಧ, ಬಿಜೆಪಿ ಲೀಡರ್ಗಳ ವಿರುದ್ಧ ಮಾತಾಡ್ತೀರಿ? ನೀವು ನಿಮ್ಮಪ್ಪನ ವಿರುದ್ಧ ಮಾತಾಡ್ರಿ. ನಿಮ್ಮಪ್ಪ ತಪ್ಪು ಮಾಡಿದ್ದು, ನಿಮ್ಮಪ್ಪ ಅವ್ರಿಗೆ ಹೋಗಿ ದಿಕ್ಕು ತಪ್ಪಿಸಿ ಈ ರೀತಿ ಕೋರ್ಟ್ಗೆ ಹೋಗಿ ಸ್ಟೇ ತಕ್ಕಂಬನಿ ರಸ್ತೆ ನಿಂತೋಗ್ಲಿ, ಬಿಜೆಪಿ ಸರ್ಕಾರಕ್ಕೆ ಅವಮಾನ ಆಗ್ಲಿ, ಸಂಪಂಗಿಯವರ ಅವಮಾನ ಆಗ್ಲಿ ಅಂತ ಹೇಳಿ ಮಾಡಿದ್ದು. ನಿಮ್ಮ ಫಸ್ಟ್ ಡ್ರಾಮಾ ಅಂದ್ರೆ ಏನು ಹೇಳ್ರಿ? ಡ್ರಾಮಾ ಅಂದ್ರೆ ಏನು? ನಾಟಕ ಅರ್ಥ ಆಯ್ತಾ? ನಾಟಕ ಮಾಡಕ್ಕೆ ಒಂದು ವೇದಿಕೆ ಬೇಕು. ಬರೀ ಒಂದು ಅಶೋಕ್ ನಗರ್ ರೋಡ್ನ ಇಚ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಇಲ್ಲಿರೋ ರಾಜಕೀಯ ನಾಯಕರುಗಳು. ಸ್ಥಳೀಯ ಶಾಸಕರು ಅವ್ರ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿನ ಕೇಳಕ್ ಹೋದ್ರೆ ಜಿಲ್ಲಾಧಿಕಾರಿ ಮಾಡಿದ್ದೀನೋ ಮಾಡಲ್ಲೋ ಅಂತ ಏನು ಹೇಳಿದ್ರು ನಮ್ಗೆ ಗೊತ್ತಿಲ್ಲ. ಈಗ ಒಂದು ಶಾಸಕರು ಬಂದು ನಾಲ್ಕು ಅವರು ಮಳೆಯಲ್ಲಿ ನಿಂತ್ಕೊಂಡು ನಾಟಕ ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ವಲ್ಲ. ಅವ್ರು ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ ಬಾನ್ ವಿತ್ ಗೋಲ್ಡನ್ ಸ್ಪೂನ್. ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿರೋರು ನಾಟಕ ಮಾಡ್ಬೇಕಂತ ಅವಶ್ಯಕತೆ ಇದೆಯಾ? ಈಗ ಅಶೋಕ್ ನಗರ್ ರೋಡ್ ಬಂದ್ಬಿಟ್ಟು ಯಾರ್ದೂ ಇಲ್ಲ, ನಾನ್ ತಂದೆ ನೀನ್ ತಂದೆ ನಾನ್ ತಂದೆ ನೀನ್ ತಂದೆ ಅಂತ ಹೇಳ್ಬಿಟ್ಟು ನಿಮ್ಮ ಪೀರಿಯಡ್ ಅಲ್ಲೇ ಆಗ್ಲಿ ನಿಮ್ ಸರ್ಕಾರದ್ದೇ ಆಗ್ಲಿ ಮೊನ್ನೆ ನಾಲ್ಕು ಅವರು ಒಂದು ಶಾಸಕರು ನಿಂತಿದಾರಲ್ಲ ಈ ಭಾಗದ ಶಾಸಕರು, ಯಾಕಪ್ಪ ಜಿಲ್ಲಾಧಿಕಾರಿ ಬಂದಿಲ್ಲ? ನಾಲ್ಕು ಅವರು ಯಾಕೆ ಬಂದಿಲ್ಲ? ಯಾರು ನಿಲ್ಲಿಸಿದ್ರು? ನಿನ್ನೆ ಮಾರ್ಕೆಟ್ ವಿಚಾರನೂ ಕೇಳಿದ್ದಾರೆ, ಮಾರ್ಕೆಟ್ ಆಕ್ಷನ್ಗೆ ಬಿಟ್ಟಿದ್ರು, ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಕೋರ್ಟಲ್ಲಿ ಏನಾಗಿದೆ ಅಂತ ನಮಗಂತೂ ಗೊತ್ತಿಲ್ಲ. ಮತ್ತೆ ಯಾಕೆ ನಿಲ್ಲಿಸಿದ್ರು? ಯಾರು ಸರ್ಕಾರ ಈಗ ನಡೀತಾ ಇರೋದು? ಏನು ಕಾಂಗ್ರೆಸ್ ಸರ್ಕಾರನ ಇಲ್ಲ? ಅದಕ್ಕೂ ಕೆ ಎಚ್ ಮುನಿಯಪ್ಪ ಅವರೇ ನಿಲ್ಲಿಸಿದ್ದಾರೆ. ಪ್ರತಿಯೊಂದಕ್ಕೂ ಕೆ ಎಚ್ ಮುನಿಯಪ್ಪ ಕೆ ಎಚ್ ಮುನಿಯಪ್ಪ ಕೆ ಎಚ್ ಮುನಿಯಪ್ಪ ಅಂತಿರಲ್ಲ ನೀವು. ನಿಮ್ಮ ಟಿ ವಿಯಲ್ಲೇ 2017ರಲ್ಲಿ ಮಾಜಿ ಶಾಸಕರು ಕೊಟ್ಟಿರೋ ಹೇಳಿಕೆ ನೋಡಿದಿರ ತಾವು? ತಾವು ಬೇಕಾದ್ರೆ ಹಳೇದು ನೋಡಿ. ಆವತ್ತು ಸನ್ಮಾನ್ಯ ಮಾಜಿ ಶಾಸಕರು ರಾಜೇಂದ್ರನ್ ಅವ್ರ ಮೇಲೆ ಆಪಾದನೆ ಮಾಡಿದ್ರು. ಇವತ್ತು ರಾಜೇಂದ್ರನ್ ಅವ್ರನ್ನ ಬಿಟ್ಟು ಇವ್ರ ಮೇಲೆ ನಾನು ಮಾಡಿದ್ದೀನಿ. ನಾನು 10 ವರ್ಷ ನಿಮ್ದೇನು? ನೀವೇನು ಮಾಡಿದ್ರಿ? ಪಟ್ಟಿ ಮಾಡಿ ಎಲ್ಲ ನಾನೇ ತಂದೆ ನಾನೇ ತಂದೆ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡ್ಗೂ ನಿಮಗೂ ಏನು ಸಂಬಂಧ ಐತೆ? ಬಸ್ ಸ್ಟ್ಯಾಂಡು ನಗರಸಭೆದು, ನಗರಸಭೆಯಲ್ಲಿ ಆವತ್ತಿದ್ದಿರೋ ಅಧ್ಯಕ್ಷರು ಭಕ್ತಾಚಲಂ ಅವರು ಮಾಡಿದರು. ನಿಮ್ಮನ್ನು ಯಾರು ಕಟ್ಟಾಕಿದ್ರು? ಯಾರು ನಿಲ್ಲಿಸಿದ್ರು? ದಯವಿಟ್ಟು ಈ ಊರಿಗೆ ನೀವು ಒಂದು ಶಾಸಕರಾಗಿದ್ದಿದ್ರಿ 10 ವರ್ಷ, ರೂಪಾ ಮೇಡಮ್ ಅವರು ಇದ್ದಿದ್ರು, ರಾಜೇಂದ್ರನು ಇದ್ದಿದ್ರು, ಅವ್ರವ್ರ ಹಂತಕ್ಕೆ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಪ್ರತಿಯೊಂದು ನಾನೇ ಮಾಡಿದ್ರೆ ಫಸ್ಟ್ ಏನು ಕಾಡು ಇತ್ತಾ ಇದು? ನೀವು ಬರೋಕ್ಕೆ ಮುಂಚೆ ನಾವೇನು ಕಾಡೆಲ್ಲ ಬಾಳ್ತಾ ಇದ್ದೀವ? ಮಾಡಿ ರಾಜಕೀಯ ಮಾಡಿ, ರಾಜಕೀಯ ಮಾಡಬಾರ್ದಂತಿಲ್ಲ. ಒಂದು ಅಪೋಸಿಷನ್ ಮೇಲೆ ನಾವು ಕೌಂಟರ್ ಮಾಡೋದು ಹೇಳೋದೆಲ್ಲ ಸರಿನೇ. ಪ್ರತಿಯೊಂದಕ್ಕೂ ಅವ್ರನ್ನೇ ತಂದು ಇಟ್ಟುಬಿಟ್ರೆ ನಿಮ್ದೇನು ಪಟ್ಟಿ? ಇವತ್ತು ನೀವು ನಿನ್ನೆ ಇಷ್ಟು ದೊಡ್ಡ ಪ್ರೆಸ್ ಮೀಟ್ ಮಾಡಿರೋರು ಅಟ್ ಲೀಸ್ಟ್ ಎಸ್ ಎಫ್ ಸಿಯಲ್ಲಿ ದುಡ್ಡು ಬಂದಿಲ್ಲ, ಸ್ಟೇಟ್ ಫೈನಾನ್ಸ್ ಕಮಿಷನ್. ಆ ದುಡ್ಡು ಯಾಕೆ ಬಂದಿಲ್ಲ ಕೇಳಬೇಕಲ್ಲ? ನೀವು ಎಮ್ ಎಲ್ ಎ ಬೇರೆ ಗ್ರಾಂಚ್ ತೊಗೊಂಡು ಬನ್ನಿ ಅಂತ ಹೇಳ್ತೀನಿ. ಒಂದು ಎಮ್ ಎಲ್ ಎಗೂ ಈಗ ಗ್ರಾಂಚ್ ಇಲ್ಲ ಅಂತ ಹೇಳ್ಬಿಟ್ಟು ಎಮ್ ಎಲ್ ಎಗೂ ಇಲ್ಲ, ಎಂ ಪಿಗೂ ಇಲ್ಲ, ಕೇಂದ್ರ ಸರ್ಕಾರನೂ ನಿಲ್ಲಿಸ್ಬಿಟ್ಟಿದೆ, ರಾಜ್ಯ ಸರ್ಕಾರನೂ ನಿಲ್ಲಿಸ್ಬಿಟ್ಟಿದೆ. ಅದನ್ನು ಯಾರು ಕೇಳ್ತಾರೆ? ಇವತ್ತು ನೀರು ಪ್ರಾಬ್ಲಮ್ ಅಷ್ಟಿದೆ. ಮೊನ್ನೆ ಕೆ ಸಿ ಮುರಳಿ ಅವ್ರು ಹೇಳಿದ್ದಾರೆ ಮೈನಿಂಗ್ ಏರಿಯಲ್ಲಿ ಅಷ್ಟು ತೊಂದರೆ ಇದೆ ನೀರಿಗೆ ಅಂತ ಹೇಳ್ಬಿಟ್ಟು. ಅದು ನಿಮ್ಮ ಟಿ ವಿಯಲ್ಲಿ ನೋಡಿದೆ. ಸ್ಕೇರ್ ಸಿಟಿಯಲ್ಲಿ ದುಡ್ಡು ಬಂದಿದೆಯಾ? ಅಮೃತ್ಗೆ ಮ್ಯಾಚಿಂಗ್ ಗ್ರ್ಯಾಂಡ್ ಕೊಟ್ಟಿದ್ದಾರಾ? ಇಲ್ಲ. ಇಲ್ಲಿ ಲೋಕಲ್ಲು ನಗರಸಭೆಗೆ ಏನಾನ ಜಾಸ್ತಿ ಆದಾಯ ಬರೋ ಥರ ಏನಾನ ಮಾಡಿದರೆ? ಬರೀ ಒಂದೇ ಒಂದು ಅಶೋಕ್ ನಗರ್ ರೋಡ್ ನೆಕ್ಕೊಂಡು ಅವ್ರು ಏನಕ್ಕೆ ಹೋದ್ರೆ ಅವ್ರ ಡ್ರಾಮಾನೇ ಇರಲಿ. ಒಂದು ಹೆಣ್ಮಗು ಒಂದು ಪ್ರಯತ್ನ ಮಾಡ್ತಾ ಇರುವಾಗ ಅದಕ್ಕೆ ನೀವು ಬೆಂಬಲ ಕೊಡೋದ, ನೀವು ತಪ್ಪು ಮಾಡೋದ? ಅವ್ರನ್ನ ಡ್ರಾಮಾ ಅಂತ ಹೇಳಿದರೆ ಹೇಳಿ, ಅವ್ರು ಡ್ರಾಮಾನ ಮಾಡಲಿ ಏನಾನ ಮಾಡಲಿ, ಅವ್ರು ಕೆಲಸ ಮಾಡಿದರೆ ನಾವು ಅವ್ರ ಜೊತೆಗೆ ನಿಂತ್ಕೋತೀವಿ. ಜನಗಳಿಗೆ ಕೆಲಸ ಮಾಡಿಲ್ಲ ಅಂದರೆ ನಾವು ಅವ್ರನ್ನ ಓಟ್ ಕೇಳಕ್ಕೆ ಹೋದರೆ ಜನ ನಮ್ಮನ್ನ ಎತ್ಕೊಂಡು ಹೊಡಿತಾರೆ, ಏನೋ ನೀವು ಮಾಡಿದ್ರೆ ಅಂತ ಹೇಳ್ಬಿಟ್ಟು. ಆಗೋ ಕೆಲಸನ ಸಾಥ್ ಕೊಟ್ಟು ಮಾಡಿದರೆ ಜನ ನಿಮ್ಮನ್ನು ಗುಡ್ಸ್ಕೋತಾರೆ. ಹೌದಪ್ಪ, ಅವ್ರ ಅಪೋಸಿಷನಲ್ಲಿ ಎಮ್ ಎಲ್ ಎ ಇದ್ರು, ಇರೋ ಎಮ್ ಎಲ್ ಎ ಜೊತೆಗಿದ್ದು ಕೆಲಸ ಮಾಡಿದಾರಂತ. ಊರ ಬಗ್ಗೆ ಕಾಳಜಿ ಇದ್ರೆ ಜೊತೆಗೆ ಇದ್ಕೊಂಡು ಮಾಡಿ. ಬರೀ ಕಂಪ್ಲೇಂಟು, ಕೌಂಟರ್ ಕಂಪ್ಲೇಂಟು, ಅವ್ರ ನಾಟಕ ಇವ್ರ ನಾಟಕ ಅಂತ ಎಷ್ಟು ದಿವಸ ನಡೀತದೆ ಇದು? ಸರ್, ಅಮೃತ ಸಿಟಿ ಯೋಜನೆ ಸ್ಕೀಮ್ ತಂದಿದ್ದೆ ಅವರು ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಈ ನೋಡಿ, ಆವತ್ತಿದ್ದಿರೋದು ಕೆ ಎಚ್ ಮುನಿಯಪ್ಪ ಅವರು ಎಂ ಪಿ, ಅರ್ಥ ಆಯ್ತಾ? ಆವತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಿರೋರು ಈಗಿರೋ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು. ಈ ಅಮೃತ ಸಿಟಿ ಯೋಜನೆ ಬಂದ್ಬಿಟ್ಟು 2013-14 ಜೆ ಎನ್ ಎನ್ ಯು ಆರ್ ಎಂ ಅಂತ ಒಂದು ಸ್ಕೀಮ್ ನಡೀತಾ ಇತ್ತು. ಆ ಸ್ಕೀಮನ್ನು ಈಗಿರೋ ಕೇಂದ್ರ ಸರ್ಕಾರ ಹೆಸರು ಚೇಂಜ್ ಮಾಡಿಕೊಂಡಿದೆ. ಆವತ್ತು ಜೆ ಎನ್ ಎನ್ ಯು ಆರ್ ಎಂ ಸ್ಕೀಮಲ್ಲಿ 100% ಗ್ರ್ಯಾಂಟು ಸೆಂಟ್ರಲ್ ಗೌರ್ಮೆಂಟ್ದಿತ್ತು. ಈ ಸರ್ಕಾರ ಬಂದ ಮೇಲೆ 50% ಸೆಂಟ್ರಲ್ ಗೌರ್ಮೆಂಟು, 30% ಸ್ಟೇಟ್ ಗೌರ್ಮೆಂಟು, 20% ನಗರಸಭೆದು ಶೇರ್ ಬರಬೇಕಂತ ಹೇಳ್ಬಿಟ್ಟು
150 ಕೋಟಿ ಚಿಲ್ಲರೆ ಇನ್ಕ್ಲೂಡಿಂಗ್ ವಾಟರು, ಯು ಜಿ ಡಿ, ಸ್ಟಾಮ್ ವಾಟರ್ ಡ್ರೈನ್ಸು, ಪಾರ್ಕ್ಸು, 140 ಕೋಟಿ 150 ಕೋಟಿನ ಅಪ್ರಾಕ್ಸಿಮೇಟ್ ಇಟ್ಕೊಳ್ಳಿ. ಅದಕ್ಕೆ 20% ಹೇಳಿದ್ರೆ ಈ ನಗರಸಭೆಗೆ 30 ಕೋಟಿ ಕಟ್ಟೋ ಆದಾಯ ಇದೆಯಾ? ಅದು ಎಲ್ಲಿಂದ ತರ್ತದೆ? ನಗರೋದ್ಧನ ನೀವೇನು ಮಾಡಿದ್ರಿ ಅಂತ ಕೇಳ್ತಾ ಇದ್ರಿ. ನಮ್ಮದೇ ಕಾಂಗ್ರೆಸ್ ನಗರಸಭೆ ಇತ್ತು, ನಾನಿದ್ದೆ, ನಮ್ಮ ಕೆ ಸಿ ಮುಳ್ಳಿ ಅವರಿದ್ದರು, ಆವಾಗಲೇ ನಗರೋದ್ಧನ 2 ಬಂದಿತ್ತು, ಒಟ್ಟಾಗಿತ್ತು ನಗರೋದ್ಧನ 2. ಅದರಲ್ಲಿ 30 ಕೋಟಿ ಕೊಟ್ಟಿಲ್ವಾ? ಇವತ್ತು ಸ್ಟಾಮ್ ವಾಟರ್ ಡ್ರೈನ್ ಆಗಲಿ, ಮೇನ್ ರೋಡ್ಸ್ ಆಗಲಿ, ಅದನ್ನು ಹೇಳ್ತೀರಿ ನಾನು ಮಾಡಿದ್ದೀನಿ. ಆವತ್ತು ಯಾರು ಸರ್ಕಾರ ಇತ್ತು? ತಾವು ಬುದ್ಧಿವಂತರು. ನಾನು ತಮ್ಮ ಬಗ್ಗೆ ಪ್ರತಿಕ್ರಿಯೆ ಮಾಡೋಕ್ಕೆ ನನಗೇನು ಇಷ್ಟ ಇಲ್ಲ, ಬಟ್ ಈ ಸಣ್ಣದ ಒಂದು 220 ಮೀಟರ್ ಅಶೋಕ್ ನಗರ ರೋಡ್ನ ಇಟ್ಕೊಂಡು ಇಷ್ಟು ದಾಂಧಲಿ ಮಾಡೋದು ಬೇಕಾಗಿದೆಯಾ ಊರಿಗೆ? ಯಾರನ್ನ ಮಾಡಿ, ಮೇಯರ್ ರೂಪಮ್ಮನ ಮಾಡಲಿ, ಸಂಪಂಗಿನ ಮಾಡಲಿ, ಯಡಿಯೂರಪ್ಪ ಮಾಡಲಿ, ಮೋದಿಯವರು ಮಾಡಲಿ, ಯಾರನ್ನ ಮಾಡಲಿ? ಫಸ್ಟು ರೋಡ್ನ ಸರಿ ಮಾಡಿಬಿಡಿ. ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅಂತ ಜನಗಳು ಗುಡಿಸ್ಕೊಳ್ತಾರೆ. ಯಾರು ಯಾರನ್ನು ದಿಕ್ಕು ತಪ್ಪಿಸೋದು ಬೇಡ. ಶಾಸಕರ ಬಗ್ಗೆ ಅಷ್ಟು ಮಾತಾಡುವಾಗ ತಮ್ಮ ತಾವೇನು ಮಾಡಿದ್ರೆ 10 ವರ್ಷದಲ್ಲಿ ಅದನ್ನು ನೀವು ಹೇಳಬೇಕಲ್ಲ. ಇವತ್ತು ನಾನು ಎಷ್ಟು ಗ್ರಾಂಟ್ ಬಂದಿಲ್ಲ ಅಂತ ಹೇಳಿದ್ದೀನಿ ನೆನ್ನೆನೋ ಒಂದು ಫೇಸ್ಬುಕ್ಕಲ್ಲಿ. ನಾನು ಬೇಜಾರಾಗಿ ಹಾಕಿದ್ದೆ. ನಾನು 15 ದಿವಸದಿಂದ ನೋಡ್ತಾ ಇದ್ದೀನಿ, ಏನಪ್ಪ ಇದು ಡೈಲಿ ಬೆಳಗಾದ್ರೆ ಇವ್ರದ್ದು ಇದೇ ಆಗಿಬಿಟ್ಟಿದ್ದಿಲ್ಲ ಅಂತ ಹೇಳ್ಬಿಟ್ಟು ಇರೋ ರಾಜ್ ಈಗ ಪವರಲ್ಲಿ ಇರೋರು ಒಂಚೂರು ನಾಟಕ ಮಾಡ್ತಾರೆ, ನಾಟಕ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆ. ಪ್ರತಿಯೊಂದಕ್ಕೂ ನಾವು ಮಾಡ್ಕೊಂಡೋದ್ರೆ ಅಭಿವೃದ್ಧಿ ಹೆಂಗೆ ಸರ್ ಆಗೋದು? ನೀವು ನಿಂತ್ಕೊಂಡು ನಾನು ಮಾಡಿಸಿದ್ದೀನಿ ಅಂತ ಹೇಳೋರು ಮಾಡಿಸ್ಬೇಕಾಗಿತ್ತು ನಿಮ್ಮ ಅವಧಿಯಲ್ಲಿ. ಅಶೋಕ್ ನಗರ್ ರೋಡ್ ನಾನು ಅವತ್ತು ಹೊಡೆದಿದ್ದೀನಿ, ಕೆ ಎಚ್ ಮುನಿಯಪ್ಪ ನಿಲ್ಸಿ, ನಿಮ್ಮ ಹತ್ರ ದಾಖಲೆ ಇದೆಯಾ ಕೆ ಎಚ್ ಮುನಿಯಪ್ಪ ಅವರು ನಿಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಯಾರೋ ಕಷ್ಟ ಅಂತ ಹೋಗಿರ್ತಾರೆ, ಏನೋ ಎಲ್ಲೋ ಒಂದು ಮಾತು ಹೇಳಿರ್ತಾರೆ, ಅದಕ್ಕೆಲ್ಲದಕ್ಕೂ ಹಂಗೆ ಆಗ್ಬಿಡ್ತದ? ನಿಮ್ಮ ಅವಧಿಯಲ್ಲಿ ನೀವು ಮಾರ್ಕೆಟ್ ಆಕ್ಷನ್ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ? ನೀವು ಯುವರ್ ಪವರ್ಫುಲ್ ಲೀಡರ್, ತಮ್ಮ ಸರ್ಕಾರ ಇತ್ತು, ಅವತ್ತು ತಾವನ್ನು ಮಾರ್ಕೆಟ್ ಅವ್ರಿಗೆ ಅವ್ರಿಗೆ ಆಫ್ಸೆಟ್ ಪ್ರೈಸಲ್ಲಿ ಕೊಡೋದು, ಇನ್ನೊಂದು ಮಾಡೋದು ಮಾಡಬೇಕಾಗಿತ್ತು. ಬಂದು 2 ವರ್ಷ ಆಗಿಲ್ಲ, ಅವ್ರ ಸರ್ಕಾರ ಇಲ್ಲ, ಸರ್ಕಾರದಲ್ಲಿ ಇರೋ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅವರಿಗೆ. ಆವಾಗಲೂ ಅವರು ಅಲ್ಲಲ್ಲಿ ಓಡಾಡ್ಕೊಂಡು ಏನೋ ಒಂದು ಮಾಡ್ತಾರೆ, ಲೋನ್ 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 ಅಂತೀರಿ. ನೀವು ಯಾರಿಗನ್ನ ಲೋನ್ ಕೊಡಿಸಿದ್ರಾ? ಇವತ್ತು ಬಡವರು ಬಡ್ಡಿ ಇಲ್ದಿರೋರು ಲೋನ್ ತಗೊಳ್ತಾ ಇದ್ದಾರೆ. ವಸೂಲಿ ಮಾಡೋದು ಏನು? ವಸೂಲಿ ಮಾಡೋದು, ವಸೂಲಿ ಮಾಡೋರು ದಂಧೆ ಮಾಡೋರು. ಪ್ರತಿಯೊಂದಕ್ಕೂ ನಾವು ಹಿಂಗೆ ಮಾಡೋಕೆ ಹೋಗ್ಬಾರ್ದು ಸುಮ್ಮನೆ. ನಮಗೆ ನಮ್ಮ ಊರು, ನನ್ನ ಪಕ್ಷನೂ ಆಮೇಲೆ, ನಾನು ಕಾಂಗ್ರೆಸ್ಸು ಇಲ್ಲ, ಯಾವುದೂ ಇಲ್ಲ, ನಾನು ಬೇಡವೇ ಬೇಡ ಯಾವ ಪಕ್ಷನೂ, ಬೇಕಾದ್ರೆ ನಾಳೆ ರಿಜೈನ್ ಮಾಡಿಬಿಟ್ಟಿರ್ತೀನಿ. ಬಟ್ ಊರಿಗೆ ಒಳ್ಳೇದಾಗಬೇಕಾದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು. ಇವತ್ತು ಮಾಜಿ ಶಾಸಕರು ರಾಜೇಂದ್ರನವರು ಇದ್ದಾರೆ, ಅವ್ರು ಏನಾನ ಮಾಡ್ತಾ ಇದ್ದಾರಾ? ಅವ್ರು ಕೇಳೋದು ಕ್ವಶ್ಚಿನ್ ಊರಿಗೆ ಒಳ್ಳೇದಾಗಬೇಕಂತ ಹೇಳ್ಬಿಟ್ಟು ಅಂಥ ಕೆಲಸ ಮಾಡಿ ಅಂತ ಹೇಳಿದರೆ ನೀವು ಸುಮ್ಮನೆ ಪ್ರೆಸ್ ಮೀಟ್ ಇಟ್ಕೊಂಡು ಡ್ರಾಮಾ 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 ಅಂದರೆ ಕಲೀರಿ ಸುಮ್ಮನೆ. ನಿಮಗೂ ಇನ್ನೂ ವಯಸ್ಸೈತೆ, ನೀವು ಒಳ್ಳೆ ಕೆಲಸ ಮಾಡಿದರೆ ಮತ್ತೆ ನಿಮ್ಗೆ ಅವಕಾಶ ಕೊಡ್ತಾರೆ ಜನ. ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಅವಕಾಶ ಕೊಡ್ತಾರೆ. ಅದನ್ನು ಬಿಡ್ಬಿಟ್ಟು ಪ್ರೆಸ್ ಮೀಟಲ್ಲೇ ಮುಗಿಸ್ಬಿಡ್ತೀರಿ, ಮೊನ್ನೆ ಹಾಸ್ಪಿಟ್ಲಿಗೆ ನಾನೇ ಮಾಡಿದೆ, ಎಲ್ಲ ನೀವೇ ಮಾಡಿದ್ರಪ್ಪ. ನಿಮ್ಮ ಅವಧಿಯಲ್ಲಿ ಯಾಕಾಗಿಲ್ಲ? ನಿಮ್ಮ ಸರ್ಕಾರ ಇದ್ದು ಯಾಕಾಗಿಲ್ಲ? ನಾನು ಕೇಳ್ಬೇಕಾದ್ರೆ 100 ಐತೆ ನನಗೆ. ನಾನು ಅವ್ರಿಗೆ ಕೇಳೋಕ್ಕೂ ನಮ್ಗೆ ಇಷ್ಟ ಇಲ್ಲ, ಅವ್ರು ಏನೆಲ್ಲ ಮಾಡ್ಕೊಳ್ಳಿ. ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡಿದರೆ ಜನ ಗುರುಸಿ ವೋಟ್ ಹಾಕ್ತಾರೆ, ಅವ್ರ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಮನೆ ಕಳಿಸಿರೋತಾರೆ, ಅವ್ರನ್ನೂ ಕಳಿಸ್ತಾರೆ. ಬಟ್ ನನ್ನ ಪ್ರಕಾರ ನನಗೆ 45 ವಯಸ್ಸು. ಇವತ್ತವರೆಗೂ ಎಷ್ಟೋ ಶಾಸಕರನ್ನ ನಾನು ನೋಡಿದ್ದೀನಿ, ಫೀಲ್ಡಲ್ಲಿ ಇದ್ದು ಕೆಲಸ ಮಾಡೋದು ಒಂದೇ ಶಾಸಕಿ, ಲೋನ್ ಲೇಡಿ ರೂಪಾ ಶಶಿಧರ್ ಅವರು. ನಾನು ಹೇಳೋದು ತಪ್ಪಿದ್ರೇನೋ, ನೀವು ಸಾರ್ವಜನಿಕರನ್ನ ಹೋಗಿ ಕೇಳಿ, ಕೆಲಸ ಆಗಲ್ಲ ಕೆಲಸ ಆಗಲ್ಲ ಅಂತಲ್ಲ, ಜನ ಕಷ್ಟನ ಕೇಳಿ ಸ್ಪಂದಿಸೋದು ದೊಡ್ಡ ಕೆಲಸ. ಆವತ್ತು ಉರ್ಗಂಪೇಟೆಯಲ್ಲಿ ಫ್ಲಡ್ಡಿಂಗ್ ಆಯಿತು, ಇಮಿಡಿಯೇಟ್ ಆಗಿ ರಿಟೈನ್ ವಾಲ್ ಕಟ್ಸಿಲ್ಲ. ನಿಮ್ಮ ಪೀರಿಯಡಲ್ಲಿ ಎಷ್ಟು ಪ್ರಾಬ್ಲಮ್ ಆಗಿತ್ತು, ಯಾಕೆ ಮಾಡಿಲ್ಲ ಸುಮ್ಮನೆ? ನೀವು ಸಂಧಿ ಸಂಧಿಗೆ ಹೋಗ್ತಾರೆ, ಜನ ಕಷ್ಟನ ಕೇಳ್ತಾರೆ, ನಿವಾರಣೆ ಮಾಡೋಕ್ಕಾಗ್ತದೆ, ಕೆಲವೊಂದು ಮಾಡೋಕ್ಕಾಗಲ್ಲ. ನೀವು ಕನ್ಸ್ಟ್ರಕ್ಟಿವ್ ಪಾಲಿಟಿಕ್ಸ್ ಮಾಡಿ ಅಷ್ಟೇ ನನ್ನ ವಿನಂತಿ. ನಿಮ್ಮದೇ ಹೆಸರಿರಲಿ, ನೀವೇ ಮಾಡಿದ್ರಿ, ನಾವು ಯಾರೂ ಬರೋಲ್ಲ, ನಾವು ಯಾರು ಕಾಂಗ್ರೆಸ್ ಅವರು ಕೇಳಲ್ಲ. ನೀವೇ ನಿಂತ್ಕೊಂಡು ಮಾಡಿ, ಈ ರೋಡ್ನ ಸರಿ ಮಾಡಿ, ಈ ರೋಡ್ನ ಸರಿ ಮಾಡಿಬಿಟ್ರೆ ಸಾಕು, ಆವತ್ತು ನಿಮಗೆ ಕ್ರೀಟ ಬರಲಿ, ನೀವೇ ದೊಡ್ಡವರಾಗಲಿ, ನೀವೇ ಮತ್ತೆ ಶಾಸಕರಾಗಿ. ಬಟ್ಟು ಇದನ್ನು ಇಟ್ಕೊಂಡು ರಾಜಕೀಯ ಯಾರು ಮಾಡಬೇಡ್ರಿ. ಇಲ್ಲಿ ಸಾಯ್ತಾ ಇರೋದು ಜನ, ನಾವು ನಿಮ್ಮ ರಾಜಕೀಯಕ್ಕೆ ನಾವು ಸಾಯಕ್ಕೆ ರೆಡಿ ಇಲ್ಲ. ಅವ್ರು ಮಾಡೋವರೆಗೂ ಮಾಡಲಿ, ನಾನು 15ನೇ ತಾರೀಕು ಬರೋ ತಿಂಗಳವರೆಗೂ ನೋಡ್ತೀನಿ. ಆಗಿಲ್ಲ ಅಂತ ಹೇಳಿದ್ರೆ ನೀವು ಜೆ ಸಿ ಬಿಟ್ಟು ಹೊಡೆದಿದ್ದಿಲ್ಲ, ನಾನೇ ಹಿಡಿದು ಹೊಡಿತೀನಿ. ಆವತ್ತು ನನ್ನ ಮೇಲೆ ಕೇಸ್ ಆದರೆ ನಾನು ನೋಡ್ಕೊಳ್ತೀನಿ. ಓಕೆ ಸರ್, ಧನ್ಯವಾದಗಳು. ಎಸ್ ಸರ್. ಸ್ವಾಮಿಗಳೇ, ನಾಟಕ ಎಂಬ ಈ ಪದಕ್ಕೆ ಅರ್ಥವನ್ನು ಹುಡುಕಿ. ಯಾಕೆಂದರೆ ಸನ್ಮಾನ್ಯ ಶ್ರೀಮತಿ ರೂಪಕಲಾ ಶಶಿಧರ್ ಮೇಡಮ್ ಅವರು KGF ಜನಗಳಿಗೋಸ್ಕರ ರಸ್ತೆಯನ್ನು ಮಾಡಿಸಬೇಕಂತ ಹೇಳಿ ಮುಂದಿಟ್ಟಿರುವ ಸಬ್ಜೆಕ್ಟ್ ನಾಟಕನ ಸರ್? ಇಲ್ಲ ಸರ್, ಆಗಬಾರ್ದು. ಅದು ನಿಮ್ಮ ಪೀರಿಯಡಲ್ಲೇ ಆಗಿರ್ಬೋದು, ಆದರೆ ನಿಮ್ಮ ಪೀರಿಯಡಲ್ಲಿ ಮಾಡಿಲ್ಲ ಸರ್. ಅದರವಾಗಿ ನಿಂತು ಹೊಟ್ಟೋಗಿದ್ದೀರಾ? ಯಾರೋ ಹೇಳಿದ್ರು, ಕೆ ಎಚ್ ಮುನಿಯಪ್ಪ ಸಾಹೇಬರು ಹೇಳಿದ್ರು, ಅದು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಹೇಳಕ್ಕೆ ಹೋಗ್ತಾ ಇದ್ದೀರಲ್ಲ ಸರ್. ಇವಾಗ ಆಗಲಿ ಬಿಡಿ ಸರ್ ಕೆಲಸ. ಅಶೋಕ್ ಸಾರ್ಭೌಮ, ಬಾಲಿವುಡ್ ಸಾರ್ಭೌಮ, ನಿಮ್ಮ ಪಬ್ಲಿಸಿಟಿ ಮೊತ್ತ ಮಕ್ಕಳ ಸಾರ್ಭೌಮ, ಯಾ ಕೇಳ್ಸ ಕೂಡ ಮಕ್ಕಳ ಸಾರ್ಭೌಮ. ಇಂದ ರೋಡ್ ಬರುತ್ತೆ ಅಲ್ಲ, ಒಂದು ಟಾರ್ಗೆಟ್ ಅದು ಒಂದು ಪ್ರೆಸ್ ಕಾರ್ಡ್ ಮುಳುಗತ್ತೀರ.
இன்னைக்கு வந்து வந்து எம்எல்ஏ வந்து ஒரு வாரம் விட்டு வேலை செய்யறாங்க. நீங்க வந்து எம்எல்ஏ எங்க ஊர் எம்எல்ஏ தான் வந்து காரணமே. என்ன காரணம்னாக்கா கோலார்ல வந்து இதே போன வருஷம் செப்டம்பர் 25 தர்ணா வந்து கிட்டக்கிட்ட வந்து 4 hours போறோம். ஒட்டு மயில மழை ஊத்துது, கல்லும் மழை வந்து ஊத்துது. அந்த 4 hours வந்து தர்ணா பண்ணோம் மொத்த பேரும் போயிட்டு. அதே வந்து இங்கே ஏரியா வார்டு கவுன்சிலர் அப்போ இந்த ஏரியா வார்டு கவுன்சிலர் வந்து ஜெஞ்சி நிவாசர் வைஸ் பிரசிடென்ட் அவர்களும் இவங்க தலைமையில் எம்எல்ஏ மொத்தம் பேரும் கேஜெட் 35 வார்டு ஜனமும் வந்து அவங்க வந்து எல்லா பிரான்ச்சும் வந்து அங்கேயே போய் போராட்டம் பண்ணோம். அப்போ அந்த டிஜி வந்து அதே வந்து பண்ணித்தரேன்னு சொல்லிட்டு ஒப்புதல் கொடுத்தாரு. இப்போ வந்து இப்போ இந்த முன்னாள் மீன வந்து எம்எல்ஏ வந்து தர்ணா 4 hours பண்ணிடுவாங்க. அதே மழை தான் ஒட்டு மழையில் வந்து தர்ணா பண்ணிடுவாங்க. இது வந்து அவங்களை வந்து பாராட்டணும். 4 hours தர்ணா பண்ணினா பாராட்டணும். அந்த 4 hours தர்ணா பண்ணால் தான் வந்து இந்த உழவு வந்து சக்ஸஸ் ஆகிது. அவங்க போடுறேன்னு சொல்லி ஒட்டிடுவாங்க செக்ஷன் இன்ஜினியர். இப்போ அவங்கள பாராட்டணும் தான் தவிர வந்து அவங்க வந்து பெரு இந்த கீழ்த்தனமான பேச்செல்லாம் பேசுவாங்க. ಸ್ನೇಹಿತರೆ ಇಷ್ಟೊತ್ತು ನೀವು ನೋಡಿದ್ದು ಒನ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನಲ್ ಆಫ್ ಕೆಜೆಫ್ ವಿ ಟಿವಿನ ಸುದ್ದಿಗಳು. ಮರಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಶ್ರೀಧರ್ ರಾಮ್, ನಮಸ್ಕಾರ. ಧೂಮ್ 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 ಆಗಪ್ಪ.